जयलकास फाउंडेशन ना सीएसआर निधियिंदा उडुपी अज्जरकाड ना जिल्लास्पत्रेगे डायलिसिस यंत्रवन्न कोडुगेयागि नीडलायितु। उडुपी शासक के रघुपति भट्ट अवरु उद्घाटिसि कोडुगेयागि नीडिदक्के जयलकास संस्थेगे कृतज्ञतेयन्न सल्लिसिदरु। ಬಳಿಕ ಮಾತನಾಡಿದಂತ ಅವರು ಜಿಲ್ಲಾಸ್ಪತ್ರೆಗೆ ಡಯಾಲಿಸಿಸ್ ಘಟಕದ ಅವಶ್ಯಕತೆ ಇತ್ತು। ಪ್ರತಿದಿನ ಸರಾಸರಿ 25 ಮಂದಿ ಡಯಾಲಿಸಿಸ್ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ। ಉಚಿತ ಡಯಾಲಿಸಿಸ್ ನಿಂದ ಬಡವರಿಗೆ ತುಂಬಾನೇ ಸಹಾಯವಾಗಿದೆ। ಸದ್ಯ 10 ಯಂತ್ರಗಳು ಕಾರ್ಯನಿರ್ವಹಿಸುತ್ತಾ ಇದ್ದು ಕೆಲವು ತಾಂತ್ರಿಕ ಸಮಸ್ಯೆಯಿಂದಾಗಿ ನಿರ್ವಹಣೆ ಇಲ್ಲದೆ ಸ್ಥಗಿತಗೊಂಡಿತ್ತು। ಈ ಚಿಕಿತ್ಸೆ ಪಡೆಯಲು ಇನ್ನೂ ಹಲವಾರು ಮಂದಿ ಬಾಕಿ ಇದ್ದಾರೆ ಎಂದು ಅವರು ಹೇಳಿದರು। ಆಸ್ಪತ್ರೆಗೆ ತುಂಬಾನೇ ಉಪಯುಕ್ತವಾದಂತ ಯೂನಿಟ್ ಕೊಡುಗೆಯಾಗಿ ನೀಡಿದ್ದು ನಮಗೆ ಸಂತೋಷ ಆಗಿದೆ। ಮುಂದೆಯೂ ಇದೇ ರೀತಿ ಸಮಾಜಮುಖಿ ಚಟುವಟಿಕೆಯಲ್ಲಿ ಇನ್ನಷ್ಟು ತೊಡಗಿಸಿಕೊಳ್ಳುತ್ತೇವೆ ಎಂದು ಬ್ರಾಂಚ್ನ ಅಸಿಸ್ಟೆಂಟ್ ಮ್ಯಾನೇಜರ್ ವಿವೇಕ್ ಅವರು ತಿಳಿಸಿದರು। ಈ ಸಂದರ್ಭದಲ್ಲಿ ಜಾಯ್ ಆಲುಕಾಸ್ನ ಕರ್ನಾಟಕ ರೀಜನ್ ಮ್ಯಾನೇಜರ್ ಜಿನೇಶ್ ವಿಎಸ್, ಉಡುಪಿ ಮಳಿಗೆಯ ಸ್ಟೋರ್ ಮ್ಯಾನೇಜರ್ ಗೋಕುಲ್ದಾಸ್, ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷರಾದಂತಹ ವೀಣಾ ಶೆಟ್ಟಿ, ಜಿಲ್ಲಾ ಸರ್ಜನ್ ಡಾಕ್ಟರ್ ಮಧುಸೂದನ್ ನಾಯಕ್ ಹಾಗೂ ವೈದ್ಯಾಧಿಕಾರಿಗಳು ಉಪಸ್ಥಿತರಿದ್ದರು। ಡಯಾಲಿಸಿಸ್ ಯೂನಿಟ್ ಅನ್ನು ಜಿಲ್ಲಾಸ್ಪತ್ರೆಗೆ ಹಸ್ತಾಂತರಿಸುವ ಕಾರ್ಯಕ್ರಮವನ್ನು ಇದು ಹಮ್ಮಿಕೊಂಡಿದೆ। ಡಯಾಲಿಸಿಸ್ ಯೂನಿಟ್ ಅನ್ನು ಹಸ್ತಾಂತರಿಸಲು ಆಗಮಿಸಿರುವ ಉಡುಪಿಯ ಮಾನ್ಯ ಶಾಸಕರಾದ ಕೆ ರಘುಪತಿ ಭಟ್ ಸರ್ ತಮ್ಮನ್ನ ಡಯಾಲಿಸಿಸ್ ಬಹಳ ಪ್ರಮುಖವಾದಂಥ ಒಂದು ಯೂನಿಟ್ ನಮ್ಮ ಜಿಲ್ಲಾಸ್ಪತ್ರೆ। ಈಗಾಗಲೇ ಹಿಂದೆ ಇದು ಸುಮಾರು 10 ಡಯಾಲಿಸಿಸ್ ಮಿಷಿನ್ ಇರುವಂಥ ಒಂದು ಯೂನಿಟ್ ನಡೀತಾ ಇತ್ತು। ಮಧ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳು ಇದಾಗಿ ನಮ್ಮ ಎಷ್ಟೋ ಡಯಾಲಿಸಿಸ್ನ ಪೇಷಂಟ್ಸ್ಗಳಿಗೆ ನಿರಂತರವಾಗಿ ಸಿಕ್ಕದೆ ತುಂಬ ತೊಂದರೆ ಆಗಿರ್ಬೋದು। ಟ್ರಾನ್ಸ್ಮಿಷನ್ ಥರ ಒಂದು ಬಿ ಆರ್ ಶೆಟ್ಟಿ ಅವರು ನಡೆಸ್ತಾ ಇದ್ದದ್ರಿಂದ ಈಗ ಹೊಸ ಒಂದು ಎಸ್ ಕೆ ಜಿ ಏಜೆನ್ಸಿಯವರಿಗೆ ಬರುವಾಗ ಸಾಕಷ್ಟು ಸಮಸ್ಯೆ ಆಗಿತ್ತು। ವಿಶೇಷವಾಗಿ ಹಿಂದಿನ ಕೆಲವು ಸಮಸ್ಯೆಗಳಿಂದಾಗಿ ಡಯಾಲಿಸಿಸ್ ಮೆಷಿನ್ನ ಸಮಸ್ಯೆ ಇತ್ತು, ಮೇಂಟೆನೆನ್ಸ್ ಬರುವುದಿಲ್ಲ ಅಂತ। ಆಗ ನಾವು ಜಿಲ್ಲಾಧಿಕಾರಿಗಳು ನಾವೆಲ್ಲ ಬಂದು ಒಂದು ಸಾರ್ವಜನಿಕರಿಗೆ ವಿನಂತಿ ಮಾಡಿಕೊಂಡಿದ್ದು ಯಾರಾದರೂ ಡಯಾಲಿಸಿಸ್ ಮಿಷಿನನ್ನು ಇವತ್ತು ಜಾಯ್ ಅಲ್ಲೂಸ್ಕರ ನಮ್ಮ ಜಿಲ್ಲಾಸ್ಪತ್ರೆಗೆ ಈ ಒಂದು ಡಯಾಲಿಸಿಸ್ ಮಿಷಿನನ್ನು ಹಸ್ತಾಂತರಿಸ್ತಾ ಇದ್ದಾರೆ। ನಾನು ಜಿಲ್ಲಾ ಆಸ್ಪತ್ರೆಯ ಪರವಾಗಿ ಮತ್ತು ಜಿಲ್ಲಾಡಳಿತದ ಪರವಾಗಿ ಜಾಯ್ ಅಲ್ಲೂಸ್ಕರ್ಸ್ನವರಿಗೆ ವಿಶೇಷವಾದಂಥ ಕೃತಜ್ಞತೆ ಅಭಿನಂದನೆ। ಅಂದರೆ ಒಬ್ಬ ಡಯಾಲಿಸಿಸ್ ಒಬ್ಬ ಪ್ರಾರಂಭ ಆಯಿತು ಅಂತಾದರೆ ಅವನ ಜೀವನದಲ್ಲಿ ಅವನ ಏನು ಮನೆಯಲ್ಲಿ ಬರೆದು ಯಾರಿಗೂ ಕೆಲವೊಮ್ಮೆ ಏನೋ ಅಭ್ಯಾಸ ಇಲ್ಲದಿದ್ದವರಿಗೂ ಬರ್ತದೆ। ಒಮ್ಮೆ ಬಂತು ಅಂದರೆ ಅವನ ಜೀವನ ಪರ್ಯಂತ ಮತ್ತೆ ಡಯಾಲಿಸಿಸಲ್ಲೇ ಇರಬೇಕಾಗ್ತದೆ। ಇವತ್ತು ಖಾಸಗಿ ನೀವು ಡಯಾಲಿಸಿಸ್ಗೆ ಹೋದರೆ 2-2.5 ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾರೆ। ಕೆಲವರಿಗೆ ವಾರಕ್ಕೆ 2-3 ಡಯಾಲಿಸಿಸ್ ಬೇಕಾಗ್ತದೆ। ಕೆಲವರಿಗೆ ಬಡವರಿಗೆ ಖಂಡಿತ ಅದನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಆಗುತ್ತೆ। ಇವತ್ತು ನಮ್ಮ ಜಿಲ್ಲಾಸ್ಪತ್ರೆಯಲ್ಲಿ ಆದರೆ ಸ್ವಲ್ಪ ಬಡವರಿಗೆ ಉಚಿತವಾಗಿ ಕೊಡುವಂಥ ವ್ಯವಸ್ಥೆ ಇರುವುದರಿಂದ ತುಂಬ ಬಡವರಿಗೆ ಪ್ರಯೋಜನ ಆಗ್ತದೆ। ಸರ್, ನಾವು ಈಗ 40 ಮಾಡ್ತಾಯಿದ್ದೇವೆ, 70 ಪೇಷೆಂಟ್ಸಿಗೆ ವಾರಕ್ಕೆ ಏನಿತ್ತು 20 ದಿನಕ್ಕೆ 25 ಇನ್ನೂ 30 ದಿವಸಕ್ಕೆ 20-30 ಈಗ ಮಾಡ್ತಾ ಇದ್ದಾರೆ। ಅದನ್ನು 40-ರಷ್ಟು ಹೆಚ್ಚಿಸಬೇಕು ಅಂತ ನಾವು ಜಿಲ್ಲಾಧಿಕಾರಿಗಳು ನಾವೆಲ್ಲ ಯೋಚನೆ ಮಾಡಿದ್ವಿ। ಈಗ ಈ ಮೆಷಿನ್ ಬಂದದ್ರಿಂದ ಪ್ರೇಷ ಅದು ಸ್ವಲ್ಪ ಹೆಲ್ಪ್ ಆಗ್ತದೆ ಅಂತ ನಾನು ಭಾವಿಸ್ತಾ ಇದ್ದೇನೆ। ದಿವಸಕ್ಕೊಂದು 40 ಡಯಾಲಿಸಿಸ್ ಆಯಿತು ಅಂತಂದರೆ
ಆಗ್ತಿದೆ. ಮತ್ತು ವೇಟಿಂಗ್ ಲಿಸ್ಟಲ್ಲಿ ತುಂಬ ಜನ ಇದ್ದಾರೆ ಅಂತ ನಮ್ಗೆ ಹೇಳಿದ್ದಂದರೆ ಇನ್ನು ಎಂಟ್ರ್ ಆಗಲಿಕ್ಕೆ ಬಾಕಿ ಇವರು, ಮತ್ತು ಯಾರಿಲ್ಲಿ ಜಾಯ್ನ್ ಆಗ್ತಾರೋ ಅವ್ರು ನಿರಂತರವಾಗಿ ಡಯಾಲಿಸಿಸ್ ತಗೊಳ್ಬೇಕಾಗ್ತವ್ರು ಜೀವಿತ ಕಾಲದಲ್ಲಿ. ಹಾಗಾಗಿ ಡಯಾಲಿಸಿಸ್ ಯೂನಿಟ್ ಅಂತ ಹೇಳುವಂಥದ್ದು ಭಾಳ ಪ್ರಮುಖವಾದಂಥದ್ದು, ಮತ್ತು ಬಡವರಿಗೆ ಬೇರೆಲ್ಲದಕ್ಕಿಂತ ಹೆಚ್ಚು ಉಪಯೋಗ ಆಗುತ್ತೆ ಅದನ್ನು ಮನಗಂಡು ಜಾಯಲ್ಲಿ ಪ್ರಶ್ನೆ ಆಗಿದೆ. ಯಾಕಂದರೆ ಇದೊಂದು ನಮಗೆ ಬೇಕಾದ್ದನ್ನು ಕೊಟ್ಟಿದೆ. ನಿಮ್ಮ ಸರ್ ಹೇಳಿದ್ರು ಈ ಥರ ಗೌರ್ಮೆಂಟ್ ಇದೆ ತುಂಬ ಕಷ್ಟ ಇದೆ ಅಂತಾಗ, ಸೊ ಅದಕ್ಕೆ ಸ್ಪಂದಿಸಿ ನಾವು ಶೀಘ್ರವಾಗಿ ಕಂಪ್ನಿ ಇನ್ಫಾರ್ಮ್ ಮಾಡಿ ಸಿಗನ ಇಲ್ಲಿಗೆ ಪ್ರೊವೈಡ್ ಮಾಡಿದ್ದೀವಿ. ಎಲ್ಲರಿಗೂ ಉಪಕಾರ ಆಗಲಿ, ಇನ್ನು ಮುಂದೆ ನಮ್ಮ ಇಂಥ ಸಮಾಜಕ್ಕೆ ಕಾರ್ಯಕ್ರಮಗಳು ಮುಂದುವರಿತದೆ ಅಂತ ಇಲ್ಲಿಂದ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು. Gracias.